ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ ಏನವಾಯ್ದು ಓ ನಾವೆಲ್ಲರೂ ಈ ದಿನ ಸಭೆ ಸೇರುವುದರ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಯೂನಿವರ್ಸಿಟಿಯ ಪ್ರಾಮಾಣಿಕ ಮತ್ತು ಪ್ರತಿಭಾನ್ವಿತ ಬೋಧಕರಾಗಿರುವ ಶ್ರೀಯುತ ಶ್ಯಾಮ್ ಸುಂದರ್ ಅವರ ಮೇಲೆ ಪ್ರಶ್ನೆ ಪತ್ರಿಕಾ ಬಹಿರಂಗಗೊಂಡ ವಿಚಾರದಲ್ಲಿ ಅನುಮಾನಪಟ್ಟು ಅವರ ಮೇಲೆ ಕಾನೂನು ಕ್ರಮ ಜರುಗಿಸಲು ಮುಂದಾಗಿದ್ವಿ ಆದರೆ ಅವರು ನಿರಪರಾಧಿ ಅಂತ ಈಗ ತಿಳಿದು ಬಂದಿದೆ ನಮ್ಮ ಈ ಅವಸರದ ನಿರ್ಧಾರಕ್ಕೆ ಈ ಮೂಲಕ ಕ್ಷಮೆ ಕೋರ್ತಾ ಇದ್ದೇನೆ ಶ್ರೀಯುತ ಶ್ಯಾಮ್ ಸುಂದರ್ ಅವರ ಇಷ್ಟು ವರ್ಷದ ಪ್ರಾಮಾಣಿಕ ಜೀವನದಲ್ಲಿ ಒಂದು ಅಪಮಾನದ ಕಪ್ಪು ಚುಕ್ಕೆ ಬಿದ್ದಿದೆ ಟಿವಿ ಮತ್ತು ಪತ್ರಿಕಾ ಮಾಧ್ಯಮಗಳಲ್ಲಿ ಇವರನ್ನು ಒಬ್ಬ ಕಳ್ಳ ಅಂತ ಬಿಂಬಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಟಿವಿ ಮತ್ತು ಪತ್ರಿಕಾ ಮಾಧ್ಯಮಕ್ಕೆ ಇವರಿಂದ ಒಂದು ಸಂದರ್ಶನ ಕೊಡೋದಿಕ್ಕೆ ನಾನು ಎಲ್ಲಾ ರೀತಿಯ ನೆರವನ್ನು ಕೊಡೋದಿಕ್ಕೆ ತಯಾರಿದ್ದೇನೆ ಆಭಾರಿಯಾಗಿದ್ದೀನಿ ನಮ್ಮ ಈ ವಿಶ್ವವಿದ್ಯಾನಿಲಯ ಪಾರದರ್ಶಕವಾದ ವಿದ್ಯಾರ್ಥಿಗಳಿಗೆ ಹೆಸರುವಾಸಿಯಾಗಿದೆ ನಮ್ಮ ಮಾತೃಸಂಸ್ಥೆಯ ಗೌರವವನ್ನು ಕಾಪಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಇಲ್ಲಿ ಯಾರು ನನ್ನ ವಿರೋಧಿಗಳಿಲ್ಲ ಪರಿಸ್ಥಿತಿ ನನ್ನ ವಿರುದ್ಧವಾಗಿತ್ತು ಅದು ಸತ್ಯ ಕೂಡ ಹಾಗಾಗಿ ನನ್ನನ್ನು ಉಳಿಸಿ ಬೆಳೆಸಿದ ಈ ಮಾತೃಸಂಸ್ಥೆ ಬಗ್ಗೆ ಆಗಲಿ ಅಥವಾ ನನ್ನ ಸಹೋದ್ಯೋಗಿಗಳ ಬಗ್ಗೆ ಆಗಲಿ ಯಾವುದೇ ರೀತಿಯ ವೈಮನಸ್ಯ ಇಟ್ಕೋಬಾರದು ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಸತ್ಯವಾಗ್ಲೂ ಇಲ್ಲಿ ಯಾರ ಬಗ್ಗೆನೂ ನನಗೆ ವೈಮನಸ್ಯ ಬೇಸರ ಇಲ್ಲ ಥ್ಯಾಂಕ್ ಯು ಮಿಸ್ಟರ್ ಶ್ಯಾಮ್ ಸುಂದರ್ ನಮಗೆ ನಿಮ್ಮಿಂದ ಇದೇ ಉತ್ತರದ ನಿರೀಕ್ಷೆ ಇತ್ತು ನಾನು ಈ ವಾರ ಪ್ರಾಂಶುಪಾಲರ ಹುದ್ದೆಯಿಂದ ನಿವೃತ್ತನಾಗ್ತಾ ಇದ್ದೇನೆ ನಿಮ್ಮ ಪ್ರಾಮಾಣಿಕ ಸೇವೆಗೆ ತಲೆಬಾಗಿದ ಆಡಳಿತ ಮಂಡಳಿ ನಿಮ್ಮನ್ನ ಪಿಜಿ ಉಪನ್ಯಾಸಕ ಸ್ಥಾನದಿಂದ ಬಿಡುಗಡೆಗೊಳಿಸಿ ನಮ್ಮ ಕಲಾ ಮತ್ತು ವಾಣಿಜ್ಯ ಕಾಲೇಜಿಗೆ ಪ್ರಾಂಶುಪಾಲರನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದೆ ಅಂತ ತಿಳಿಸ್ಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ ಕಂಗ್ರಾಚುಲೇಷನ್ಸ್ ಇಲ್ಲ ಸರ್ ನನಗೆ ಸಂತೋಷ ಆಗಿಲ್ಲ ನೀವು ಶ್ಯಾಮ್ ಸುಂದರ್ನ ಒಲಿಸ್ಕೊಳ್ಳೋಕೋಸ್ಕರ ನನಗೆ ಮೋಸ ಮಾಡ್ತಾ ಇದ್ದೀರಿ ಸರ್ ಪ್ರಿನ್ಸಿಪಲ್ ಹುದ್ದೆ ದಕ್ಕಬೇಕಾಗಿರೋದು ನನಗೆ ಎಲ್ಲ ಥರದ ಎಲಿಜಿಬಿಲಿಟಿನು ನನಗೆ ಇದೆ ಸರ್ ಸರ್ ಈ ಪ್ರಿನ್ಸಿಪಲ್ ಹುದ್ದೆ ನನಗೆ ಕೊಡದೆ ಶ್ಯಾಮ್ ಸುಂದರ್ ಅವರಿಗೆ ಕೊಟ್ಟು ನನಗೆ ಮೋಸ ಮಾಡ್ತಾ ಇದ್ದೀರಿ ಸರ್ ಹೌದು ಸರ್ ನಮ್ಮ ಮಧುಸೂದನ್ ಅವರು ಹೇಳೋದು ಸರಿಯಾಗಿದೆ ನಮ್ಮ ಯೂನಿವರ್ಸಿಟಿ ರೂಲ್ಸ್ ಪ್ರಕಾರ ಅವರೇ ಸರಿಯಾದ ವ್ಯಕ್ತಿ ಸರ್ ನೋ ಮಿಸ್ಟರ್ ಮಧುಸೂದನ್ ನೀವು ತಪ್ಪು ತಿಳ್ಕೊಂಡಿದ್ದೀರಾ ನಾವು ಅವರನ್ನ ಪ್ಲೀಸ್ ಮಾಡೋದಕ್ಕೋಸ್ಕರ ಈ ನಿರ್ಧಾರಕ್ಕೆ ಬಂದಿಲ್ಲ ಅವರ ಸೇವೆ ಪ್ರಾಮಾಣಿಕತೆ ಮತ್ತು ವಿಶ್ವವಿದ್ಯಾನಿಲಯದ ಕಡೆಗೆ ಇರುವ ನಿಷ್ಠೆಯನ್ನು ಗಣನೆ ತೆಗೆದುಕೊಂಡು ಈ ನಿರ್ಧಾರಕ್ಕೆ ಬಂದಿದ್ದೇವೆ ಮಿಸ್ಟರ್ ಮಸೂದನ್ ಹತ್ತು ವರ್ಷದಿಂದ ನಡೆದ ಘಟನೆಯನ್ನು ಮರೆತುಬಿಟ್ರೆ ನೀವು ಒಂದು ವಾರ ಸಸ್ಪೆಂಡ್ ಆಗಿದ್ರಿ ಆ ಕಾರಣಕ್ಕೋಸ್ಕರ ನಿಮ್ಮನ್ನ ಪ್ರಾಂಶುಪಾಲರ ಹುದ್ದೆಗೆ ಪರಿಗಣನೆ ತಗೊಂಡಿಲ್ಲ ಅಂಡರ್ಸ್ಟ್ಯಾಂಡ್ ಥ್ಯಾಂಕ್ ಯು ಎವ್ರಿಬಡಿ ಮಿಸ್ಟರ್ ಶ್ಯಾಮ್ ಸುಂದರ್ ನನ್ನ ಅವಕಾಶನ ಕಿತ್ಕೊಂಡು ಪ್ರಿನ್ಸಿಪಲ್ ಆದ್ರಿ ಅಲ್ಲ ಸಿ ಎಷ್ಟು ಜನ ಆ ಸೀಟಲ್ಲಿ ಇರ್ತಾರೋ ನಾನು ನೋಡ್ತೀನಿ
ಇದು ಅಪ್ಪ ಏನಾರ ಹೇಳ್ಬಿಟ್ಟಾರ ಹೊಡಿತನೆ ನೀನು ಹೇಳ್ದನೆ ಕೇಳ್ದನೆ ಏಕೈಕಿ ಹೊಡೆದ್ಬಿಟ್ಟಲ್ಲ ಯಾಕವ ನೀನು ಹುಲಿ ಅಂತ ತಿಳ್ಕೊಂಡು ನನ್ನ ಪಕ್ಷಕ್ಕೆ ಸೇರ್ಕೊಂಡು ಅಧಿಕಾರ ಹಂಚಿಕೊಂಡೆ ಆಹಾ ನೀ ನೋಡಿದ್ರೆ ಬರೀ ಬಡಾಯಿ ಕೊಚ್ಚಕತಿ ಆಟಯ್ಯ ನಿನ್ನ ಕೈನಿಂದ ಏನು ಆಗಲ್ಲ ಕಬ್ಬಣವ ಕಾದಾಗ್ಲೇ ಬಿಡ್ಬಿಡ್ಬೇಕು ಈಗ ನಿಮಗೆ ಸಮಯ ಬಂದೈತೆ ಈ ಸಮಯನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಹೇಗೆ ಯಂಗೆ ಅಂದ್ರೆ ಈಗ ನೀವೆಲ್ಲರೂ ಪಾಪ ಸಾನೆ ಒಳ್ಳೆ ಜನ ಅಲ್ಲ ಅಂತ ಮನ್ಸಿರೋರು ಈಗೇನೋ ಪಾಪ ಮಾಡ್ಕೊಂಡು ಮದುವೆನೇ ಬೇಡಪ್ಪ ಅಂತ ನೀವು ಅನ್ಕೋ ಬಿಡ್ತೀರಿ ಆದ್ರೆ ಅವರು ಇನ್ನೊಂದ್ಕಿಂತ ಮನೆಗೆ ಬಂದು ಬೇಡ್ಕೋ ಬಿಟ್ರೆ ಅಯ್ಯೋ ಪಾಪ ಅಂತ ಒಪ್ಕೋ ಬಿಡ್ತೀರಿ ಅಲ್ವೇ